कागवाड तालुक्यातील ऐनापूर गावातील सरकारी प्राथमिक शाळेच्या आवारामध्ये अथणी अरण्य विभागाच्या नेतृत्वाखाली एसडीएमसी अध्यक्ष रमेश नाईक यांच्या हस्ते वृक्षारोपण कार्यक्रमाला चालना देण्यात आली. यावेळी एसडीएमसी अध्यक्ष रमेश नाईक म्हणाले की सर्वांनी आपली शाळा मंदिरासारखी जपली पाहिजे. या शाळेला जिल्ह्यातील आदर्श शाळा बनवण्याचे ध्येय असल्याचे त्यांनी सांगितले. ಗಂಡು ಮಕ್ಕಳ ಮಾದರಿ ಶಾಲೆಯಲ್ಲಿ ಇವತ್ತಿನ ದಿನ ಪರಿಸರವನ್ನು ಉಳಿಸಬೇಕು, ಪರಿಸರವನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮೂರಿನ ಮುಖಂಡರಾದ ಅರುಣ್ ಗಾನಿಗರ್ ಅವರಿಗೆ ನಾವು ಕೇಳಿಕೊಂಡಾಗ ಅವರು ಪ್ರಶಾಂತ್ ಗಾನಿಗರ್ ಅವರಿಗೆ ಅವರು ಫಾರೆಸ್ಟ್ ಅರಣ್ಯಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಅವರು ಇವತ್ತು ನಮಗೆ 25 ಸಾಗವಾನಿ ಗಿಡಗಳನ್ನು ನಮ್ಮ ಶಾಲೆಗೆ ಒದಗಿಸಿದ್ದಾರೆ ಹಾಗೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ಗಿಡಗಳನ್ನು ಬೆಳೆಸುವ ರೀತಿ ನೀವು ಏನಾದರೂ ಚಿಂತನೆ ಮಾಡಿದರೆ ನಿಮ್ಮ ಶಾಲೆಗೆ ಸಾಕುವಷ್ಟು ಗಿಡಗಳನ್ನು ನಾವು ಪೂರೈಕೆ ಮಾಡ್ತೀವಿ ಅಂತ ಹೇಳಿ ಪ್ರಶಾಂತ್ ಗಾನಿಗರ್ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಶಾಲೆಗೆ ಶಿಕ್ಷಣ ಪ್ರೇಮಿಗಳು ಹಾಗೂ ಪರಿಸರ ಪ್ರೇಮಿಯಾದಂಥ ಶ್ರೀ ಅರುಣ್ ಗಾನಿಗರ್ ಅವರು ನಿಮ್ಮ ಶಾಲೆಗೆ ಏನಾದರೂ ಕುಂದುಕೊರತೆಗಳಿದ್ದರೆ ನಮ್ಮಿಂದ ಕೈಲಾದಷ್ಟು ಮಟ್ಟಿಗೆ ನಾವು ಊರಿನ ಗಣ್ಯಮಾನ್ಯರ ಜೊತೆಗೆ ಮಾತನಾಡಿ ನಾವು ಶಾಲೆಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಿ ಕೊಡ್ತೀನಂತ ಅವರು ನಮ್ಮ ಶಾಲೆಗೆ ಭರವಸೆ ಕೊಟ್ಟಿದ್ದಾರೆ. ಆದ ಕಾರಣ ದಯವಿಟ್ಟು ಐನಾಪುರಿನ ನಾಗರಿಕರಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ಇಷ್ಟೇ, ಯಾಕಂದರೆ ಇದು ಸರ್ಕಾರಿ ಶಾಲೆ ಅಂದರೆ ಈ 4-5 ಗಣ್ಯಮಾನ್ಯರಿಗೆ ಮಾತ್ರ ಸೀಮಿತ ಆಗಬಾರ್ದು. ಪ್ರತಿಯೊಬ್ಬ ಐನಾಪುರಿನ ನಾಗರಿಕನಿಗೂ ಈ ಸರ್ಕಾರಿ ಶಾಲೆಯ ಮೇಲೆ ಹಕ್ಕಿದೆ ಹಾಗೂ ಸ್ವತಂತ್ರ ಇದೆ. ಯಾಕಂದರೆ ಈ ಶಾಲೆ ನಮ್ಮ ಐನಾಪುರಿನ ಹೆಮ್ಮೆ, ಈ ಹೆಮ್ಮೆಯನ್ನು ನಾವು ಉಳಿಸಬೇಕು ಬೆಳೆಸಬೇಕು ಅನ್ನೋ ಆಶಯದಿಂದ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ನಮ್ಮ ಸರ್ಕಾರಿ ಶಾಲೆಯನ್ನು ಬೆಳೆಸೋಣ ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. यावेळी गावातील प्रमुख अरुण गाणिगेर, अथणी अरण्याधिकारी प्रशांत गाणिगेर, आदिनाथ दानोळी व इतर ग्रामस्थ उपस्थित होते. विजय महांते शरकेरी, KNN सिटी न्यूज, कागवाड.